ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ಇರಲಿ ಯಾಕಂದ್ರೆ ಒಂದೇ ಯೋಚನೆ ಮಾಡಿ ಅವನಿಗೆ ಅಧಿಕಾರ ಇಲ್ಲದೆ ಇಷ್ಟು ಮಾಡಿದಾನೆ ಒಂದೆನ್ನ ಎಂಎಲ್ಎನ ಒಂದು ಅಧಿಕಾರ ಸಿಕ್ಕಿದ್ರೆ ಇನ್ನೆಷ್ಟು ಮಾಡಬಹುದು ಆಮೇಲೆ ಯಾವತ್ತೋ ಮನೆಗೆ ತಗೊಂಡು ಹೋಗಿಲ್ಲ ನಾನೇ ನೋಡಿದ್ರೆ ಎಷ್ಟೋ ಕಡೆ ಅದನಿಗೆ ದುಡ್ಡು ಬಂದಾಗ ಅಲ್ಲಲ್ಲೇ ಅಂಚಿದ್ದು ನಡೆದಿದೆ ಯಾಕಂದ್ರೆ ಅವನಿಗೆ ಒಂದೊಳ್ಳೆ ಬ್ಯಾಕ್ ಬೋನ್ ಏನಂತಂದ್ರೆ ನಯನ ಅವರ ಮಿಸ್ಸೆಸ್ ಅವರು ಕೂಡ ಒಳ್ಳೆದಾಗ್ಲಮ್ಮ ಯಾಕಂದ್ರೆ ಕೂಡ ಬಿತ್ತು ಯಾಕಂದ್ರೆ ತಹಸೀಲ್ದಾರ್ ಆಗಿ ಕೂಡ ಸಚ್ಚಿ ಇದ್ದು ಕೂಡ ಅಮ್ಮ ತಹಸೀಲ್ದಾರ್ ಆಗಿ ಕೂಡ ಇಷ್ಟು ಸೇವೆ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡ್ಕೊಳ್ಳಿ ಹಾಗಂದ್ರೆ ಇರೋದೊಬ್ಬನೇ ಮಗ ಈಗ ಇನ್ನೊಂದು ಇನ್ನೇನು 5 ತಿಂಗಳು 4 ತಿಂಗಳು ಇನ್ನೊಂದು ಎಕ್ಸ್ಪೆಕ್ಟ್ ಮಾಡಬಹುದು ಸೋ ಒಂದು ಒಳ್ಳೆ ಮಕ್ಕಳಾಗ್ಲಿ ಹೌದಾ ಅದಕ್ಕೆ ಯಾಕೆ ಕೊಟ್ಟಿಯಪ್ಪ ಇರತ್ತಲ್ಲ ಹೇಳ್ದೆ ಸೋ ಆದ್ರಿಂದ ಇರೋದಿಬ್ಬರು ಮಕ್ಕಳು ಅವನು ಹೆಂಗೋ ಬೆಳೆಸ್ಕೋತಾನೆ ಅವನು ಏನು ಮಾಡಿದ್ರು ಕೂಡ ಪರವಾಗಿಲ್ಲ ನಾನು ತುಂಬಾ ಚೆನ್ನಾಗಿ ಬೆಳೆಸ್ಕೋತಾಳೆ ಅಂತ ನಾನು ಹೇಳ್ತೀನಿ ಆಮೇಲೆ ಅವರ ತಂದೆ ನಾನು ನೋಡಿಲ್ಲ ಆದ್ರೆ ರವನ್ ಮಾತ್ರ ಆಕ್ಚುಲಿ ದಿನ ನೆನೆಸ್ಕೊಳ್ತೀನಿ ಯಾಕಂದ್ರೆ ಅವರ ಕೈ ರುಚಿ ತಿಂದೆ ಯಾವತ್ತೂ ಈ ಮಂಡ್ಯ ದಾಟೇ ಇಲ್ಲ ನಾನು ಇವನು ಇರಲಿ ಇಲ್ಲ ಇವನಿಗಿಂತ ಹೆಚ್ಚಾಗಿ ನಂಗೆ ಅಜಿತ ತುಂಬಾ ಅಜಿತ್ ಹೇಳ್ತೀರಿ ಅವ ಇತರ ಮನೆಯಲ್ಲಿ ಇವತ್ತು ಸೋಮವಾರ ಮಾಡಲ್ಲ ಏ ನಿಮ್ಮ ಮನೆ ಸೋಮವಾರ ತಿಂದ್ರೆ ನಾನು ತಿಂದು ಕೊಡ ತಗೋಬಾರೇನು ಅಂತಂದ್ಬಿಟ್ಟು ಈ ತರ ಮಾಡಿ ಕೂಡ ತಿಂದಿದೀವಿ ಸೋ ಅವನಿಗಾಗ್ಲಿ ಎಲ್ಲರೂ ಒಳ್ಳೆಯದಾಗ್ಲಿ ಇವತ್ತು ಇಲ್ಲಿ ವೇದಿಕೆ ಮೇಲೆ ಮುಂದೆ ಕೂತಿರಂತ ನಾರಾಯಣ ಗೌಡರಿಗೆ ಸತೀಶ್ ಶೆಟ್ಟಿ ಅವರಿಗೆ ಯೋಗೇಶ್ವರ ಅವರಿಗೆ ಹಾಗೆ ಬಿಸಿ ಪಟೇಲ್ ಅವರಿಗೆ ತಿನ್ನೋದಿದ್ರು ಅವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ತಾವು ಬಂದಿಲ್ಲ ಆಕ್ಚುಲಿ ಕಾರ್ಯಕ್ರಮ ಯಶಸ್ ಮಾಡ್ಕೊಂಡಿದ್ದಕ್ಕೆ ಹಾಗೇನೇ ಎಲ್ಲಾ ಸೆಲೆಬ್ರಿಟಿಗಳನ್ನ ಬಂದು ಇಷ್ಟೊತ್ತು ನನ್ನ ಜೊತೆಗಿದ್ದೀರಾ ನಿಮಗೆಲ್ಲ ತುಂಬಾ ಧನ್ಯವಾದಗಳು ಏನಕ್ಕೆ ಅಂತಂದ್ರೆ ಇವತ್ತು ಇಲ್ಲಿ ಅಷ್ಟು ಜನ ಕಲಾವಿದರು ಬರೋದಕ್ಕೆ ಬರೀ ನಾನು ನಿಮಿತ್ತ ಅಷ್ಟೇ ಎಲ್ಲ ಸಚ್ಚಿ ಮೇಲಿರೋ ಪ್ರೀತಿಗೆ ಬಂದಿರೋದವರು ಎಲ್ಲ ನಮ್ಮ ಸಾಹಿತ್ಯ ಆಗಬಹುದು ನಮ್ಮ ಯಶಸ್ ಆಗಬಹುದು ನಮ್ಮ ಟೈಗರ್ ಆಗಬಹುದು ಅಭಿ ಆಗಬಹುದು ಹಾಗೇನೇ ನಮ್ಮ ಬುಲ್ಬುಲ್ ನಿಮ್ಮ ಬುಲ್ಬುಲ್ ಅಂತ ಹೇಳ್ಬೇಕು ನಮ್ಮ ಬುಲ್ಬುಲ್ ಅಲ್ಲ ಆಕ್ಚುಲಿ ನಿಮ್ಮ ಬುಲ್ಬುಲ್ ಅಂತ ಹೇಳ್ಬೋದು ರಚಿತಾ ರಾಮ್ ಅವ್ರು ಆಗ್ಬೋದು ಮೆಗಾ ಶೆಟ್ಟಿ ಅವ್ರು ಆಗ್ಬೋದು ಎಲ್ಲರೂ ಪ್ರತಿಯೊಬ್ಬರು ಚಿಕ್ಕಣ್ಣಿಂದ ಹಿಡಿದು ಧನ್ವೀರಿಂದ ಹಿಡಿದು ಎಲ್ಲರೂ ಕೂಡ ನಿಮ್ಮೇಲಿರೋ ಪ್ರೀತಿಗೆ ಬಂದಿರೋದವರು ಅದು ಸಚ್ಚಿ ಮೇಲಿರೋ ಪ್ರೀತಿಗೆ ಸೊ ಅವರೆಲ್ಲರಿಗೂ ನಿಮಗೆ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಬ್ಯಾಟ್ ಮ್ಯಾನಸ್ ಇದೆ ಹಾಗೇನೆ ನಮ್ಮ ಟೈಗರ್ಸ್ ಇದೆ ಅವರೆಲ್ಲ ಸಿನಿಮಾಗಳು ಆಲ್ ದಿ ಬೆಸ್ಟ್ ಕ್ರಾಂತಿ ನಮ್ಮ ಸಿನಿಮಾ ಅಂತಲ್ಲ ಅದು ಯಾವತ್ತೋ ನಿಮ್ಮ ಮೊದಲು ಹಾಕೊಂಡಾಯ್ತು ನೀವು ಎತ್ಕೊಂಡಾಯ್ತು ನೀವು ಹರಿಸಿದ್ದಾಯ್ತು ನಾವು ಮೊನ್ನೆ ಕೂಡ ಅವ್ರಲ್ಲಿ ಹೇಳಿದೆ ಹಾಳು ಮಾಡೋಕೆ ಆಕ್ಚುಲಿ 100 ಜನ ಇದ್ರೆ ತಾಯಕ್ 1000 ಜನ ಇರ್ತಾ ಕಣ ಅಂತ ಆ ಥರ ನೀವು ಪ್ರೂವ್ ಮಾಡ್ತಾ ಇದ್ರ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ನಿಮ್ಮ ಪಾದಾರ್ವಿಂದಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಬೆಳೆಸಿ ಹರಿಸಿ ಯಾಕಂದ್ರೆ ಇವತ್ತು ಅಪ್ಪಾಜಿಯವರ ಒಂದು ಸ್ಮರಣಾರ್ಥಕ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳಂತ ಹೇಳ್ತೀವಿ ಬಟ್ ಕನ್ನಡ ಇವತ್ತು ಒಂದೇ ದಿನಕ್ಕೆ ಮಾತ್ರ ಆಗಬಾರ್ದು ನಮಗೆ ವರ್ಷ ಪೂರ್ತಿ 365 ದಿನ 66 ದಿನವೂ ಬರೆದ್ರು ಒಂದ್ಸಲಿ ಸೊ ಅಷ್ಟು ದಿನವೂ ಕನ್ನಡದ ಮೇಲೆ ಅಭಿಮಾನ ಇಟ್ಕೊಳ್ಳಿ ಪ್ರೀತಿ ಇಟ್ಕೊಳ್ಳಿ ಪ್ರೋತ್ಸಾಹ ಇಟ್ಕೊಳ್ಳಿ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಎಲ್ಲ ನಮ್ಮ ಜನತೆಗೆ ಅನ್ನದಾತರಿಗೆ ಎಲ್ಲರೂ ಕೂಡ ಇಲ್ಲಿಂದ ನಾನು ತಲೆಬಾಗಿ ಬೇಡ್ಕೋತೀನಿ ಧನ್ಯವಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ